ಹಲೋ, ವೆಲ್ಕಮ್ ಬ್ಯಾಕ್ ಟು ಅರುಣ ಲೈಫ್ ಸ್ಟೈಲ್ ಚಾನೆಲ್ ವನ್ಸ್ ಅಗೇನ್. ಸರ್, ಇವತ್ತು ಕ್ಯಾಪ್ಸಿಕಮ್ ಕರಿ ಮಾಡ್ಕೊಳ್ಬೇಕು ಅನ್ಕೊಳ್ತಾ ಇದ್ದೀನಿ. ಇದು ಕ್ಯಾಪ್ಸಿಕಮ್ ಒಂದು ಹೀಗೆ ದೊಡ್ಡದು ತಗೊಳ್ಬೋದು, ಅಂದ್ರೆ ನಿಮ್ ಮನೇಲಿ ಹೇಗಿರ್ತಾರ ಹಾಗೆ ಇಟ್ಕೊಳ್ಳಿ. ಅಂಡ್ ಅದು ಕ್ಯಾಪ್ಸಿಕಮ್ ಅಂಡ್ ಕಡಲೆ ಬೀಜ ಹಾಕ್ಬಿಟ್ಟೆ ನಾ ಮಾಡ್ತೀನಿ. ಇದ್ರಲ್ಲಿ ಹುರಿದು ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ ನೋಡಿ, ಎಲ್ಲ ಇದಕ್ಕೆ ಬೇಕಾದ ಪದಾರ್ಥಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ನಮ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಒಂದು ನಾಲ್ಕೈದು, ಅಂದ್ರೆ ಎರಡು ದೊಡ್ಡ ದೊಡ್ಡದು ಇಟ್ಕೊಂಡಿದ್ದೀನಿ. ಅಂಡ್ ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ನಾಲ್ಕು ಬೆಳ್ಳುಳ್ಳಿ, ಜೀರಿಗೆ ಪೌಡರ್ 1 ಸ್ಪೂನು, ಅಂಡ್ ಪೆಪ್ಪರ್ ಪೌಡರ್, ಹಲ್ದಿ ಪೌಡರ್, ಚಿಲ್ಲಿ ಪೌಡರ್, ಒಂಚೂರು ಸಾಸಿವೆ, ಅಂಡ್ ಕೊತ್ತಂಬರಿ, ಅಂಡ್ ಕರಿಬೇವು ಎಲ್ಲ ಇಟ್ಕೊಂಡಿದ್ದೀನಿ. ಅಂಡ್ ಉಪ್ಪು ಟೇಸ್ಟ್ಗೆ ಬೇಕಾದಷ್ಟು, ರುಚಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ನೋಡಿ, ಒಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನು. ಸೊ ಜಾಸ್ತಿ ಬೇಕಾದ್ರೂ ಹಾಕ್ಕೊಳ್ಬೋದು, ನಮ್ಗೆ ಆಕ್ಚುಲಿ ಆಯಿಲ್ ಬೇಡ ಅಷ್ಟಂತ ಒಂಚೂರು ಹಾಕ್ಕೊಳ್ತಾ ಇದ್ದೀನಿ. ಅದ್ರಲ್ಲಿ ಒಂಚೂರು ಸಾಸಿವೆ ಹಾಕ್ತೀನಿ, ಒಂದು 1/2 ಸ್ಪೂನ್ ಅಷ್ಟು. ಸಾಸಿವೆ ಸಿಗ್ತಾ ಇದೆ, ಒಂಚೂರು ಕರಿಬೇವು ಹಾಕೊಳ್ತೀನಿ. ಅಂಡ್ ನಾನು ಆನಿಯನ್ ಒಂದು ದೊಡ್ಡ ಹಾಕೊಂಡಿದ್ದೀನಿ, ಒಂಚೂರು ಗ್ರೇವಿ ತರ ಅಂದ್ರೆ ಚೆನ್ನಾಗಿರುತ್ತೆ ಆನಿಯನ್ ಹಾಕೊಂಡ್ರೆ ಅಂತ. ಅದು ಹಸಿ ವಾಸನೆ ಹೋಗೋ ತನಕ, ಚೆನ್ನಾಗೊಂದು ಗೋಲ್ಡನ್ ಬ್ರೌನ್ ಬರೋ ತನಕ, ಒಂದು ಹೈ ಆದ್ರೂ ಮೀಡಿಯಂ ಫ್ಲೇಮ್ ಅಲ್ಲಿ ಹಾಕೊಂಡು ಫ್ರೈ ಮಾಡ್ಬೋದು. ಹಾಗೆ ಫ್ರೈ ಆಗಿದೆ, ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಹಾಕ್ತಾ ಇದ್ದೀನಿ ನೋಡಿ, ನಾನು ದೊಡ್ಡದು ಮೆಣಸಿನ್ಕೆ 2 ಹಾಕೊಂಡಿದ್ದೀನಿ ದಪ್ಪದ್ದು. ಸ್ಪೂನ್ ಅಷ್ಟು ಹಲ್ದಿ ಪೌಡರ್ ಹಾಕೊಳ್ತಾ ಇದ್ದೀನಿ. ರುಚಿಗೆ ನೀರು ಎಷ್ಟಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಚೆನ್ನಾಗಿ ಕಲಸಿಬಿಟ್ಟು ಒಂದು 10 ನಿಮಿಷ ಅದಿಟ್ಟಿದ್ರೆ ಅದು ಕ್ಯಾಪ್ಸಿಕಮ್ ಬೇಗನೆ ಬೇಯುತ್ತೆ. ಸೊ ಅದೊಂದು ಚೂರು 10 ಮಿನಿಟ್ಸ್ ಹಂಗೆ ಮುಚ್ಚಿಟ್ಬಿಡೋಣ, ಆ ನೀರಿನ ಅಂಶಕ್ಕೆ ಅದು ಸಾಫ್ಟ್ ಆಗಿಬಿಡುತ್ತೆ. ಒಂದು 10 ಮಿನಿಟ್ಸ್ ಆಗಿರಲಿ. ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಕ್ಕೆ. 4 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಜೀರಿಗೆ ಪೌಡ್ರು, ಚಿಲ್ಲಿ ಪೌಡರ್, ಆ್ಯಂಡ್ ಹಲ್ದಿ ಪೌಡರ್ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಅದಕ್ಕೆ ಕರಿಗೆ ಹಾಕ್ಕೊಳ್ಳೋಕ್ಕೆ ಡ್ರೈ ಆಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಕ್ಯಾಪ್ಸಿಕಮ್ ಯೂಶಲ್ ಆಗಿ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಹಾಕೊಂಡು ಆ್ಯಂಡ್ ಗಾರ್ಲಿಕ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಈ ಕಡಲೆ ಬೀಜ ಹಾಕ್ಬಿಟ್ಟು ಒಂಚೂರು ಡ್ರೈ ಮಾಡೋದ್ರಿಂದ ಚಪಾತಿಗೆ, ವೈಟ್ ರೈಸ್ಗೆ, ಕರ್ಡ್ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿ ನೋಡಿ. ಮಸಾಲೆ ನೋಡಿ ರುಬ್ಕೊಂಡಿದ್ದೀನಿ, ರುಬ್ಕೊಂಡಿರೋದು ಪುಡಿ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಒಂಚೂರು ಗಾರ್ಲಿಕ್ ಹಾಕಿರೋದ್ರಿಂದ ಹಸಿ ವಾಸನೆ ಹೋಗ್ಬೇಕಲ್ಲ, ಅದಕ್ಕೊಂದು 4-5 ನಿಮಿಷ ಸುಮ್ಮನೆ ಹಂಗೆ ಹಾಕೊಂಡು ಇಷ್ಟು ತುಂಬ ಚೆನ್ನಾಗಿರುತ್ತೆ. ಇಷ್ಟು ಡ್ರೈ ಆಗಿದೆ ನೋಡಿ, ನೋಡ್ಲಿಕ್ಕೆ ಎಷ್ಟು ಕಲರ್ಫುಲ್ ಆಗೂ ಇದು, ತಿಂದು ಟೇಸ್ಟ್ ಆಗೂ ಇರುತ್ತೆ. ಒಂದ್ಸತಿ ದಯವಿಟ್ಟು ಟ್ರೈ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಕಮೆಂಟಲ್ಲಿ ಮಾಡಿ ಹೇಗಿದೆ ಅಂತ ಕೂಡ ಹೇಳಿ. ನೋಡಿ ಆಗಿದೆ, ಹಸಿ ವಾಸನೆ ಹೋಗಿದೆ, ತೆಗಿತಾ ಇದ್ದೀನಿ. ಒಂಚೂರು ನೋಡಿ ಪ್ಲೇಟಲ್ಲಿ ಹಾಕ್ತೀನಿ, ಚೆನ್ನಾಗಿರುತ್ತೆ. ಒಂಚೂರು ಕೊತ್ತಂಬರಿ ಇದು ಮಾಡ್ಕೊಂಡಿದ್ದೀವಲ್ವ, ಒಂಚೂರು ಗಾರ್ನಿಶ್ ಥರ ಹಿಂಗೆ ಹಾಕ್ಕೊಂಡ್ಬಿಡೋಣ, ತುಂಬ ಚೆನ್ನಾಗಿರುತ್ತೆ. ಕರ್ಡ್ ರೈಸ್ಗೆ, ಬಿಸಿ ರೈಸ್ಗೆ ತುಪ್ಪ ಹಾಕೊಂಡು ತಿಂದ್ರೆ ಅಂದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಡ್ರೈ ರೋಟೀಸ್ಗೂ ಕೂಡ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.